ದಸರಾ ಇನ್ನೇನು ಅಕ್ಟೋಬರ್ 3 ಪ್ರಾರಂಭ ಆಗ್ತಿರೋವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಈ ಬಾರಿಯ ದಸರಾದಲ್ಲಿ ಪ್ರಾರಂಭದಲ್ಲೇ ಒಂದಷ್ಟು ಕೆಲಸಗಳನ್ನ ಬೇಗನೆ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಈ ಭಾಗದ ರಸ್ತೆಯಲ್ಲಿ ಪ್ಯಾಚ್ ವರ್ಕ್ ಇರ್ಬೋದು, ಸ್ಲ್ಯಾಬು ಎಲ್ಲರೂ ಒಡೆದೋಗಿದ್ದರೆ ಕವರಿಂಗ್ ಸ್ಲ್ಯಾಬ್ ಹಾಕುವಂಥದ್ದು, ಲೇನ್ ಪೇಂಟ್ ಮಾಡುವಂಥದ್ದು ಮತ್ತು ಸೈಡ್ ಪೇಂಟ್ ಮಾಡುವಂಥ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದೆ. ಒಟ್ಟು ಸುಮಾರು 48 ಲಕ್ಷ ರೂಪಾಯಿ ಅಷ್ಟು ಅಂದಾಜನ್ನು ಮಾಡಿ ಸುತ್ತ ಅರಮನೆಯ ಸುತ್ತ ಇದನ್ನು ಮಾಡಬೇಕು ಅಂಥೇಳಿ ಮಾಡಿದೆ. ದಸರಾಗ ಇನ್ನೊಂದಷ್ಟು ಮೆರುಗನ್ನು ಹೆಚ್ಚುವಂಥದ್ದು ಲಾಸ್ಟ್ ಮೊಮೆಂಟಲ್ಲಿ ಮಾಡ್ತಾ ಇದ್ದಿದ್ದರಿಂದ ಅನೇಕ ಸಂದರ್ಭದಲ್ಲಿ ತುಂಬ ದಿವಸ ಪೇಂಟ್ ಬಾಳಿಕೆನೂ ಬರ್ತಿರಲಿಲ್ಲ. ನನಗನ್ಸೋದು ಸ್ವಲ್ಪ ಅರ್ಲಿ ತೆಗೆದುಕೊಂಡಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ. ತೆಗೆದುಕೊಂಡಿದ್ದರಿಂದ ಜನಕ್ಕೂ ಗೊತ್ತಾಗುತ್ತೆ ದಸರಾ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಸಂದೇಶನೂ ಸಿಗುತ್ತೆ, ಪ್ರವಾಸಿಗರಿಗೂ ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಕಡೆ ಸ್ಲ್ಯಾಬ್ಗಳು ಹಾಳಾಗಿದೆ. ಸೊ ಜನ ನಡಿಬೇಕಾದ್ರೆ ರಾತ್ರಿ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿ ಒಂದು ಒಳ್ಳೆ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಕಾಂಗ್ರೆಸ್ ಅವರು ಮೋಸ್ಟ್ಲಿ ಮುಂದಕ್ಕೆ ಹಾಕ್ತಾರೆ ಅಂತಿದೆ, ಯಾಕಂದ್ರೆ ನಾಳೆನೆ ಬೆಳಗ್ಗೆ 10 ಕೋರ್ಟ್ ಮುಂದೆ ಬರ್ತಾ ಇರೋ ಕಾರಣಕ್ಕೆ ಮೋಸ್ಟ್ಲಿ ಮುಂದಕ್ಕೆ ಹಾಕ್ಬೋದು. ಕೊನೆಗೆ ಉಳಿಯೋದು ಒಂದೇ, ಅದು ಕೊನೆಗೆ ಉಳ್ಕೊಳ್ಳೋದು ರಾಜಕಾರಣ ಒಂದೇನೆ. ನೋಡೋಣ ನಾಳೆ ಯಾವ ರೀತಿಯಲ್ಲಿ ಕೋರ್ಟು ಮಾನ್ಯತೆ ಮಾಡುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದೆಲ್ಲ ಅವಲಂಬಿತ ಆಗುತ್ತೆ. ನನಗೆ ಗೊತ್ತಿರುವ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾಳೆ ಕಾಂಗ್ರೆಸ್ನವರು ತೀರ್ಪಿನ ನಂತರ ಅವರು ಅದನ್ನು ಪ್ಲ್ಯಾನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಾಳೆ ತನಕ ಕಾದು ನೋಡಬೇಕಾಗಿದೆ. ನೋಡಿ ಸರ್, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಮೊದಲನೇ ದಿವಸದಿಂದ, ನನ್ನ ಮೊದಲನೇ ಪತ್ರದಿಂದನೇ ಆರೋಪ ಇರೋದೇ ಅದು. ಆದರೆ ಇವತ್ತು ಆ ಕಮಿಷನರ್ನ ಹಾವೇರಿಯ ಒಂದು ಯೂನಿವರ್ಸಿಟಿಗೆ ಕುಲಸಚಿವನಾಗಿ ನೇಮಿಸ್ತಾರೆ ಅಂದರೆ ಇದು ಇನ್ನೆಟ್ಟು ಬಂಡು ಬಿದ್ದೋಗಿರ್ಬೋದು. ಇಷ್ಟು ತಪ್ಪು ಮಾಡಿದಾರ್ರಿ, ಇಷ್ಟು ದಾಖಲೆಗಳಿದೆ, ನಿಮ್ಮ ಮರ್ಯಾದೆ ಹೋಗ್ತಾ ಇದೆ, ಇಡೀ ರಾಜ್ಯದ ಮರ್ಯಾದೆ ಕಳೆದಿರೋದು ಒಬ್ಬ ಆಫೀಸರ್, ಇಬ್ಬರು ಆಫೀಸರ್ ಸೇರಿಕೊಂಡು ಮೈಸೂರು ಮೂಡಾನ ಜಗತ್ತಿಗೆ ಪರಿಚಯ ಮಾಡಿಸೋವಂಥದ್ದನ್ನು ಮಾಡಿದ್ದಾರೆ. ಅದು ಭ್ರಷ್ಟಾಚಾರದಲ್ಲಿ, ಹಗರಣದಲ್ಲಿ. ಅವರನ್ನು ನೀವು ಹಾವೇರಿ ಯೂನಿವರ್ಸಿಟಿಗೆ ಕಳಿಸ್ತೀನಿ ಅಂದರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಷ್ಟೊಂದು ಕವರ್ ಮಾಡ್ಕೋತಿದ್ದಾರೆ ಒಬ್ಬ ಅಧಿಕಾರಿ ತಪ್ಪು? ನನಗನ್ಸು ಸಿದ್ದರಾಮಯ್ಯನವರು ಯಾವತ್ತೂ ಯಾವ ಅಧಿಕಾರಿನೂ ಸಮರ್ಥಿಸ್ಕೋತಿರಲಿಲ್ಲ. ಕೆ ಡಿ ಪಿಲಿ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವರು ಯಾರು ತಪ್ಪು ಮಾಡಿದ್ರೆ ತಪ್ಪು ಅಂತ ಖಂಡಿಸೋವಂಥ ವ್ಯಕ್ತಿ ಈ ಬಾರಿನೇ ಈ ಥರ ಎರಡೂ ಕಮಿಷನರ್ನ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದೇ ಆಶ್ಚರ್ಯ.